ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ವೀಕ್ಷಕರೇ ಇವತ್ತು ತುಂಬಾ ಟೇಸ್ಟಿಕರವಾಗಿರುವಂಥ ರೆಸಿಪಿ ತೋರಿಸ್ತೀನಿ ಯಾವುದೇ ತರಕಾರಿ ತಿಂದೇ ತಿಂದಿರ್ತೀರ ತರಕಾರಿ ಇಲ್ದಾಗ ಮನೆಯಲ್ಲಿ ಹಸಿ ಕೊಬ್ಬರಿ ಇದ್ದರೆ ಈ ರೀತಿ ಕೂಡ ಚಪಾತಿ ರೊಟ್ಟಿಗೆ ತಿನ್ನುವಂಥ ಈ ಚಟ್ನಿ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ಸೂಪರಾಗಿದೆ ಮತ್ತು ಒಂಥರ ಹುಳಿ ಹುಳಿ ಟೇಸ್ಟಿಯಾಗಿರುವಂಥ ನಮ್ಮ ಕಡೆ ಮಾಡುವಂಥ ಈ ಕೊಬ್ಬರಿ ಚಟ್ನಿ ರೆಸಿಪಿ ತೋರಿಸ್ತೀನಿ ಬನ್ನಿ ವೀಕ್ಷಕರೇ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತೊಗೋಬೇಕಾಗುತ್ತೆ ಒಂದು ಮಿಕ್ಸಿ ಜಾರ್ ಒಳಗಡೆ ನಾನು ಹಸಿ ತೆಂಗಿನಕಾಯಿ ಕೊಬ್ಬರಿ ತುರ್ತು ಇಟ್ಕೊಂಡಿದ್ದೀನಿ ಆಲ್ರೆಡಿ ಅದಕ್ಕಿಂತ ಮುಂಚೆ ಈ ಮಿಕ್ಸಿ ಜಾರ್ ಒಳಗಡೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಹಾಗೆ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಈ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ಇದಕ್ಕೆ ನನೀಗ ಸ್ವಲ್ಪ ರುಚಿಗೆ ಸ್ವಲ್ಪ ರುಚಿ ಮತ್ತು ಒಂಥರ ಹುಳಿ ಹುಳಿ ಟೇಸ್ಟ್ ಇರಬೇಕಲ್ಲ ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಚೆನ್ನಾಗಿ ಸ್ವಲ್ಪ ತೊಗೊಂಡು ತೊಳ್ಕೊಂಡು ಹಾಕೋಬೇಕು ಅಂದರೆ ಸ್ವಲ್ಪ ಹಸಿ ಆಗುತ್ತೆ ಹುಣಸೆ ಹಣ್ಣು ಕೂಡ ಈಗ ನಾನು ಹುಣಸೆಹಣ್ಣು ಕೂಡ ಹಾಕ್ಕೊಂಡಾಯ್ತಲ್ವಾ ವೀಕ್ಷಕರೇ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಶಿನ ಪುಡಿ ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಕೆಂಪು ಖಾರ ಕೂಡ ಹಾಕೋಬೋದು ಈಗ ಖಾರ ಜಾಸ್ತಿ ಇಷ್ಟಪಡ್ತಾರೆ ಜಾಸ್ತಿ ಹಾಕೋಬೋದು ನಾನು ಸ್ವಲ್ಪ ಹಾಕೊಂಡಿದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಹಸಿ ತೆಂಗಿನಕಾಯಿ ಎಷ್ಟಿರುತ್ತೆ ಅಷ್ಟು ಕೊಬ್ಬರಿ ಬೇಕಲ್ಲ ಅದಷ್ಟು ನೋಡಿಕೊಂಡು ಖಾರ ಹಾಕ್ಕೊಳ್ಳಿ ಈಗ ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ತರತರಿಯಾಗಿ ನೋಡ್ಬೋದು ತರತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿ ಆಗಿರಬೇಕು ಇದು ಸ್ವಲ್ಪ ಒಂದು ಚಮಚ ಸಹಾಯದಿಂದ ಎಲ್ಲ ಕೂಡ ಒಂದೇ ಥರ ಕೈ ಆಡಿಸ್ಬೇಕಾಗತ್ತೆ ಒಳಗಡೆ ಇದು ಚಟ್ನಿ ರೆಡಿ ಆಯ್ತಿದ್ದು ಸ್ವಲ್ಪ ಈ ಚಟ್ನಿಗೆ ಮತ್ತೊಂದು ಸ್ವಲ್ಪ ಟಿಸ್ಟ್ ಕೊಡಬೇಕಲ್ಲ ಅದಕ್ಕೋಸ್ಕರ ಏನಂತ ತೋರಿಸ್ತೀನಿ ಬನ್ನಿ ಇದು ಒಂಥರ ಹುಳಿ ಹುಳಿ ಖಾರ ಖಾರ ರುಚಿಯಾಗಿರುತ್ತೆ ಇದು ಕೂಡ ಈಗ ಅದಕ್ಕೆ ನಾನು ಹಸಿ ತೆಂಗಿನಕಾಯಿ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡ್ರಂತ ಹಸಿ ಕೊಬ್ಬರಿ ತುರಿ ಹಾಕೋತೀನಿ ದೋಸೆ ಇಡ್ಲಿ ಎಲ್ಲದಕ್ಕೂ ಕೂಡ ತಿಂದಿರ್ತೀವಿ ಆ ಚಟ್ನಿ ಆ ಚಟ್ನಿ ತಿನ್ನೋದಕ್ಕಿಂತ ಈ ಚಟ್ನಿ ಕೂಡ ತಿಂದು ನೋಡಿ ಡಿಫ್ರೆಂಟಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಈಗ ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾನು ಕೊಬ್ಬರಿ ತುರಿ ಹಾಕ್ಕೊಂಡು ಚೆನ್ನಾಗಿ ಇದು ಮಿಕ್ಸಿ ಮಾಡ್ಕೊಳ್ತೀನಿ ಇದನ್ನು ಕೂಡ ಮತ್ತು ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕೋಬಾರ್ದಾಗುತ್ತೆ ವೀಕ್ಷಕರೇ ಸ್ವಲ್ಪ ಕೂಡ ನೀರು ಹಾಕ್ಕೊಂಡ್ರೆ ರುಚಿ ಬರೋದಿಲ್ಲ ಅದು ಮತ್ತು ಚೆನ್ನಾಗಿರೋದಿಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ಕೆಂಪು ಖಾರ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಖಾರ ಜಾಸ್ತಿನೇ ಇಷ್ಟಪಡ್ತೀವಿ ಅದಕ್ಕೋಸ್ಕರ ನೀವು ಕೂಡ ಖಾರ ಇಷ್ಟಪಡೋರು ಜಾಸ್ತಿ ಹಾಕ್ಕೋಬೋದು ಈಗ ನಾನು ಇದು ಮಿಕ್ಸಿ ಮಾಡ್ಕೊಡ್ತೀನಿ ತರತರಿಯಾಗಿ ಒಂದು ಎರಡು ಮೂರು ಸತಿ ಚೆನ್ನಾಗಿ ತರತರಿಯಾಗಿ ಕೈ ಆಡಿಸ್ತಾ ಆಡಿಸ್ತಾ ಮಿಕ್ಸಿ ಮಾಡ್ಕೊಬೋದು ಈ ರೀತಿ ಆದರೆ ಸಾಕು ನೋಡಿ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲೂ ಕೂಡ ನಾವು ಯಾವುದಾದ್ರೂ ಊರಿಗೆ ಹೋಗುವಾಗ ಕೂಡ ಈ ರೀತಿ ಮಾಡ್ಕೊಂಡು ಹೋಗಿ ತೊಗೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂಥರ ಹುಳಿ ಹುಳಿ ಟೇಸ್ಟಿಯಾಗಿರುವಂಥ ಈ ಹಸಿ ತೆಂಗಿನ್ಕಾಯಿ ಕೊಬ್ಬರಿ ಚಟ್ನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿದೆ ವೀಕ್ಷಕರೇ ನಮ್ಮ ಮನೇಲಿ ನಾವು ಈ ಕೊಬ್ಬರಿ ಚಟ್ನಿ ರೆಸಿಪಿ ತೋರಿಸಿದ್ದೀನಿ ವೀಕ್ಷಕರೇ ಇಷ್ಟು ಮಾಡಿಕೊಂಡು ಒಂದು ಬೌಲಲ್ಲಿ ತೆಗಿತಾಯಿದ್ದೀನಿ ತುಂಬಾ ರುಚಿಕರವಾಗಿರುವಂಥ ಈ ಚಟ್ನಿ ರೆಸಿಪಿ ಟ್ರೈ ಮಾಡಿ ನಿಮ್ಮನ್ನು ಕೂಡ ರೆಸಿಪಿ ಇಷ್ಟ ಆದರೆ ನಾನು ಚೆನ್ನಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ವೀಕ್ಷಕರೇ ವಿಡಿಯೋ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿಕೊಂಡ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಮತ್ತು ನೀವು ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ವೀಕ್ಷಕರೇ ನಾವು ಸ್ವಲ್ಪ ಕೂಡ ನೀರು ಹಾಕದೇನೆ ಮಾಡ್ಕೊಳ್ತೀವಲ್ಲ ಒಂಥರ ರುಚಿ ಬೇರೆಯೇ ಇರುತ್ತೆ ನಾವು ಅದು ದೋಸೆಗೆ ಇಡ್ಲಿಗೆ ಕೂಡ ತಿಂದು ದೋಸೆ ಜೊತೆಗೆ ಕೂಡ ತಿನ್ಬೋದು ಅಷ್ಟು ಆ ರೀತಿ ಸಕ್ಕತ್ತಾಗಿರುತ್ತೆ ಮತ್ತು ಈ ಚಟ್ನಿ ಮಾಡ್ಕೊಂಡಿರ್ತೀವಲ್ಲ ಸಾಯಂಕಾಲವರೆಗೂ ಕೂಡ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಹುಳಿ ಹಾಕ್ಕೊಂಡಿರ್ತೀವಿ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಸಾಯಂಕಾಲವರೆಗೂ ಕೂಡ ಚೆನ್ನಾಗಿರುತ್ತೆ ನಾವು ಈಗ ಹಾಕಿದ್ರೇ ಕೊಬ್ಬರಿ ಖರಾಬ್ ಆಗುತ್ತೆ ಅದು ನೀರು ಹಾಕದೇನೆ ಮಾಡ್ತೀವಲ್ಲ ಚಟ್ನಿ ಚೆನ್ನಾಗೇ ಬರುತ್ತೆ ನೋಡಿ ಎಷ್ಟು ಸಕ್ಕದಾಗಿರುವಂಥ ಈ ಕೊಬ್ಬರಿ ಚಟ್ನಿ ರೆಸಿಪಿ ಟ್ರೈ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ ನೋಡಿದ್ರೆ ಬಾಯಿಗೆ ನೀರು ಬಿಡ್ತಾ ಇದೆ ನೀವೂ ಕೂಡ ಟ್ರೈ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಂಡು ಈ ವಿಡಿಯೋಲಿ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ವೀಕ್ಷಕರೇ ಬಾಯ್ ಬಾಯ್